ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಕೆ ಮಾದಹಳ್ಳಿ ಗ್ರಾಮಕ್ಕೆ ಬಂದಿದ್ದಾರೆ. ಇಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಅವರಿಗೆ ಗ್ರಾಮಸ್ಥರಿಂದ ಸ್ವಾಗತ ಸಿಕ್ಕಿದೆ. ಈಗಾಗಲೇ ಅವರು ಪ್ರಚಾರ ವಾಹನ ಹತ್ತಿದ್ದಾರೆ, ಪ್ರಚಾರ ಮಾಡೋಕೆ ರೋಡ್ ಶೋ ಕೂಡ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಅವ್ರನ್ನ ಮಾತಾಡ್ಸೋಣ, ಅವ್ರೇನಂತಾರೆ, ಅವರ ಪ್ರಚಾರ ಕಾರ್ಯ ಹೇಗ್ ನಡೀತಿದೆ ಅಂತ ಅವ್ರಿಗೆ ಕೇಳೋಣ. ಜನ ಎಲ್ಲ ಹೇಗ್ ರೆಸ್ಪಾನ್ಸ್ ಇದೆ ನಿಮ್ ಪ್ರಚಾರದಲ್ಲಿ? ನಮ್ಮ ನಿರೀಕ್ಷೆಗೂ ಮೀರಿ ಜನ ಸ್ಪಂದಿಸ್ತಾ ಇದ್ದಾರೆ. ಹಾಗಾಗಿ ಜನರಿಗೆ ನನ್ನ ಮೇಲೆ ವಿಶ್ವಾಸ ಇದೆ, ನಂಬಿಕೆ ಇದೆ. ಮತ್ತೆ ನಾನು ಬಹಳ ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಇರೋದ್ರಿಂದ ವರುಣಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇರೋ ಕೂಡ ಈ ಕ್ಷೇತ್ರದ ಜನಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೆ. ಹಾಗಾಗಿ ಜನ ನಾನು ಮತ್ತೆ ಈ ಕ್ಷೇತ್ರದ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಅವರಿಗೆ ಸಂತೋಷ ಆಗಿದೆ. ಅವರು ಮತ್ತೆ ನನ್ನ ಮೇಲೆ ವಿಶ್ವಾಸ ವ್ಯಕ್ತ ಮಾಡ್ತಾ ಇದ್ದಾರೆ. ದೊಡ್ಡ ಮಾರ್ಜಿನ್ ಅಲ್ಲಿ ಗೆಲ್ತೀನಿ ನಾನು. ನಾವು ಕೂಡ ತುಂಬಾ ಜನರನ್ನ ಮಾತಾಡ್ಸಿದೀವಿ, ಹಾಲಿ ಶಾಸಕರು ಏನು ಕೆಲಸ ಮಾಡಿಲ್ಲ ಅಂತ ಹೇಳ್ತಿದಾರೆ ಗ್ರಾಮಸ್ಥರು ತುಂಬಾ ಕಡೆನೆ. ನೀವೇನಂತೀರಾ? ಮಾಡೇ ಇಲ್ಲ, ಏನಾರ ಮಾಡಿದ್ರೆ ನಾನು ಮಾಡಿರೋದು ಅಷ್ಟೇ. ಈಗ ಹಾಲಿ ಶಾಸಕರು ಯಾವ ರೀತಿ ಪೈಪೋಟಿ ಕೊಡ್ತಾರೆ ನಿಮ್ಗೆ ಅಂತ? ಪೈಪೋಟಿನೇ ಇಲ್ಲ. ನನ್ನ ಪ್ರಕಾರ ತೀವ್ರವಾದಂತ ಸ್ಪರ್ಧೆ ಇಲ್ಲ. ನಾನು ಸುಲಭವಾಗಿ ಗೆಲ್ತೀನಿ ಇಲ್ಲಿ. ಸರ್, ಈಗ ಚಾಮುಂಡೇಶ್ವರಿ ಆಯ್ತು, ವರುಣದಲ್ಲಿ ಹೇಗಿದೆ ಚಿತ್ರಣ ಅಂತ? ವರುಣ ನೆನೆ ನೋಡಿದೆ, ನನಗಿದ್ದ ಹೆಚ್ಚು ಮಾರ್ಜಿನ್ ಅಲ್ಲಿ ಗೆಲ್ತ. ನಾನು 30,000 ಗೆದ್ದಿದ್ದೆ, ಅದಕ್ಕಿಂತ ಜಾಸ್ತಿ ಮಾರ್ಜಿನ್ ಅಲ್ಲಿ ಗೆಲ್ತ. ಬಿವೈ ವಿಜಯೇಂದ್ರ ಅವರ ಹೆಸರು ಕೇಳಿ ಬರ್ತಿದ್ರು, ಅವ್ರ ಮನೆ ಕೂಡ ಮಾಡಿದ್ದಾರೆ ಅಲ್ಲಿ. ಅವ್ರು ಏನ್ ಮಾಡಿದ್ರು ಕೂಡ ವಿಜಯೇಂದ್ರನಿಗೂ ಆ ಕ್ಷೇತ್ರಕ್ಕೂ ಸಂಬಂಧ ಇಲ್ಲ. 10 ವರ್ಷಗಳಿಂದ ಕೆಲಸ ಮಾಡಿರೋ ನಾನು ಅಲ್ಲಿ, ಅದಕ್ಕಿಂತ ಹಿಂದೆ ಮಾದೇವಪ್ಪ ಮಾಡಿದ್ದ. ವಿಜಯೇಂದ್ರನಿಗೂ ಆ ಕ್ಷೇತ್ರಕ್ಕೂ ಏನ್ರಿ ಸಂಬಂಧ? ಧನ್ಯವಾದ ಸರ್. ಇದು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರುವಂತಹ ಮಾತುಗಳು. ಅವರು ದೊಡ್ಡ ಮಟ್ಟದಲ್ಲಿ ನಮಗೂ ಕೂಡ ರೆಸ್ಪಾನ್ಸ್ ಸಿಗ್ತಾ ಇದೆ. ಜನ ಎಲ್ಲೋದ್ರೂ ಕೂಡ ಜೈಕಾರ ಹಾಕ್ತಿದ್ದಾರೆ, ನಾ ಈ ಬಾರಿ ಗೆದ್ದೇ ಗೆಲ್ತೀನಿ ಅನ್ನುವಂತಹ ಭರವಸೆಯಲ್ಲೂ ಕೂಡ ಇದ್ದಾರೆ. ಕ್ಯಾಮರಾಮನ್ ರವಿ ಜೊತೆ ಮಸೂದ್ ದೊಡ್ಡ ಬಾಗಿಲು, ಚಾಮುಂಡೇಶ್ವರಿ ಕ್ಷೇತ್ರ.